ನಮಸ್ತೆ ವಿದ್ಯಾರ್ಥಿಗಳೇ, ನಾನು ಉಮಾದೇವಿ, ನಿಮ್ಮ ವಿಜ್ಞಾನ ಶಿಕ್ಷಕಿ. ಕರೋನಾ ವೈರಸ್ನಿಂದ ಬರ್ತಕ್ಕಂತಹ COVID-19 ರೋಗದಿಂದ, ಅಂದರೆ ರೋಗದ ಸೋಂಕಿನಿಂದ ನಾವು ಮುಕ್ತವಾಗಿರಬೇಕು ಅಂತ ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ಲಾಕ್ಡೌನ್ ಆಗಿದ್ದೀವಿ. ಈ ಲಾಕ್ಡೌನ್ ವೇಳೆಯಲ್ಲಿ ಸಮಯ ವ್ಯರ್ಥವಾಗಬಾರ್ದು ಅಂತ ನಾವು ಈ ರೀತಿ ಆನ್ಲೈನ್ ಎಜುಕೇಷನ್ ಪಡಿತಾ ಇದ್ದೀವಿ. ಹಾಗೆ ಆದಷ್ಟು ಬೇಗ ಈ ಕರೋನಾ ವೈರಸ್ ನಮ್ಮ ಭೂಮಿಯಿಂದಲೇ ಸಂಪೂರ್ಣವಾಗಿ ನಿರ್ನಾಮವಾಗಲಿ ಅಂತ ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ಪ್ರಾರ್ಥಿಸೋಣ. ಹಾಗೆ ನಮ್ಮ ಈ ಶಿಕ್ಷಣವನ್ನು ಪ್ರಾರಂಭಿಸೋಣ. ಈ ವಿಜ್ಞಾನ ಅಂದರೆ 10ನೇ ತರಗತಿ ವಿಜ್ಞಾನ ಪಾಠವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಮೊದಲನೇದಾಗಿ, ಅದರಲ್ಲಿ ಭಾಗ 1 8 ಪಾಠಗಳು ಬರ್ತವೆ. ಅದರಲ್ಲಿ 3 ಕೆಮಿಸ್ಟ್ರಿ, 3 ಬಯಾಲಜಿ ಮತ್ತು 2 ಫಿಸಿಕ್ಸ್ ಪಾಠಗಳು ಇರ್ತವೆ. ಅಂದರೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಭೌತಶಾಸ್ತ್ರ ಪಾಠಗಳು ಇರ್ತವೆ. ಅದೇ ಥರ ಭಾಗ 2 ಕೂಡ ಕೆಮಿಸ್ಟ್ರಿ, ಬಯಾಲಜಿ, ಭೌತಶಾಸ್ತ್ರ ಪಾಠಗಳು ಇರ್ತವೆ. ನೀವು ಅದರನ್ನು ಆಮೇಲೆ ನೋಡ್ಕೋಬೋದು. ನಿನ್ನೆ ನಾನು ಇವತ್ತು ಏನು ಪಾಠ ಮಾಡ್ತೀನಿ ಅದನ್ನು ನಿನ್ನೆ ನಿಮಗೆ ಈ ಸಿಲೆಬಸ್ ಕಾಪಿ ಕೂಡ ಕಳಿಸಿದ್ದೀನಿ. ಹಾಗೆ ಒಂದು 10ನೇ ಪೇಜ್ವರೆಗೂ ಪಾಠ ಕೂಡ ನಾನು ಕಳಿಸಿದ್ದೀನಿ. ನೀವು ಅದನ್ನೆಲ್ಲ ಸ್ವಲ್ಪ ನೋಡಿರ್ಬೋದು, ಕೆಲವರು ಓದಿರ್ಬೋದು ಅಂತ ನಾನು ತಿಳ್ಕೊಂಡಿರ್ತೀನಿ. ಹಾಗೆ ಈಗ ವಿದ್ಯಾರ್ಥಿಗಳೇ, ಮೊದಲ ಪಾಠ ಯಾವುದಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ 8ನೇ ತರಗತಿಯಲ್ಲಿನೇ ನೀವು ಅಧ್ಯಯನ ಮಾಡಿದ್ದೀರಿ. ಈ ರಾಸಾಯನಿಕ ಕ್ರಿಯೆಗಳು ಅಂತ ಕಲಿಬೇಕಾದ್ರೆ ನಾವು ವಸ್ತುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಂದರೆ ಇಡೀ ವಿಶ್ವವು ಯಾವುದರಿಂದ ಆಗಿದೆಪ್ಪ ಅಂದರೆ ದ್ರವ್ಯದಿಂದ ಆಗಿದೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ದ್ರವ್ಯ ಅಂದರೆ ಹಣ ಆಗುತ್ತೆ. ಇಲ್ಲಿ ನಾವು ಹಣ ಅಂತ ನಾವು ತಗೊಳ್ಳೋಾಗಿಲ್ಲ, ದ್ರವ್ಯದಿಂದ ಆಗಿದೆ. ದ್ರವ್ಯ ಅಂದರೆ ಏನಪ್ಪ ಅಂದರೆ ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನು ದ್ರವ್ಯ ಅಂತ ಕರಿತೀವಿ. ಅಂದರೆ ಒಂದು ಅದು ಸ್ಥಳ ಆಕ್ರಮಿಸ್ಕೋಬೇಕು ಮತ್ತು ಒಂದು ತೂಕ ಅಂತ ಇರಬೇಕು ಅದಕ್ಕೆ, ಅದನ್ನು ರಾಶಿ ಅಂತ ಕರಿತೀವಿ. ಅದು ಕಣ್ಣಿಗೆ ಕಾಣ್ಬೋದು ಅಥವಾ ಕಾಣದೇ ಇರತಕ್ಕಂಥ ಗಾಳಿ ಆಗಿರ್ಬೋದು, ಘನವಸ್ತು ಆಗಿರ್ಬೋದು, ದ್ರವ ವಸ್ತು ಆಗಿರ್ಬೋದು, ಅನಿಲ ಆಗಿರ್ಬೋದು, ಅಥವಾ ನಕ್ಷತ್ರಗಳಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಇರ್ತಕ್ಕಂಥ ಪ್ಲಾಸ್ಮಾ ಕೂಡ ಆಗಿರ್ಬೋದು. ಈ ದ್ರವ್ಯ ಹಾಗೇ ಇರುತ್ತಾ ಇರೋದಿಲ್ಲ, ಬದಲಾವಣೆ ಆಗ್ತಾನೇ ಇರುತ್ತೆ ನಿರಂತರವಾಗಿ. ವಿದ್ಯಾರ್ಥಿಗಳೇ, ಶಾಶ್ವತವಾಗಿರೋದು ಈ ವಿಶ್ವದಲ್ಲಿ ಅಂತಂದರೆ ಯಾವುದೂ ಇಲ್ಲ. ಹಾಗಾದರೆ ಯಾವುದು ಶಾಶ್ವತ? ಬದಲಾವಣೆ ಒಂದೇ ಶಾಶ್ವತ. ಈ ದ್ರವ್ಯವು ಬದಲಾವಣೆ ಹೊಂದುತ್ತಾ ಇರುತ್ತೆ. ಹಾಗಾದರೆ ಯಾವ ಯಾವ ರೀತಿಯಲ್ಲಿ ದ್ರವ್ಯ ಬದಲಾವಣೆ ಹೊಂದುತ್ತೆ? ದ್ರವ್ಯವು 2 ರೀತಿಯಲ್ಲಿ ಬದಲಾವಣೆ ಹೊಂದುತ್ತೆ. ಅದು ಒಂದು ಭೌತ ಬದಲಾವಣೆ ಮತ್ತು ಇನ್ನೊಂದು ರಾಸಾಯನಿಕ ಬದಲಾವಣೆ. ಹಾಗಾದರೆ ಅವೆರಡು ಏನು ಅಂತ ತಿಳ್ಕೊಳ್ಳೋಣವಾ. ಭೌತ ಬದಲಾವಣೆ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಈಗ ಯಾವುದಾದ್ರೂ ಬದಲಾವಣೆ ಆಗಿದೆಯಪ್ಪ ಅಂದರೆ ಅಲ್ಲಿ ಹೊಸ ವಸ್ತುಗಳು ಏನೂ ಉಂಟಾಗಿರೋದಿಲ್ಲ, ಅಂದರೆ ಅದನ್ನು ಭೌತ ಬದಲಾವಣೆ ಅಂತ ಕರಿತೀವಿ. ಯಾವ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುವುದಿಲ್ಲವೋ ಅದನ್ನು ಭೌತ ಬದಲಾವಣೆ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ. ಇನ್ನು ನಾವು ಸುಲಭವಾಗಿ ಸಿಂಪಲ್ಲಾಗಿ ಹೇಳ್ತೀವಪ್ಪ ಅಂತಂದರೆ ಭೌತ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುವುದಿಲ್ಲ ಅಂತ ಹೇಳ್ತೀವಿ. ಹಾಗೆ ಈ ವಸ್ತುಗಳು ಸುಲಭವಾಗಿ ಮೊದಲ ಸ್ಥಿತಿಗೆ ಬರ್ತವೆ. ಅಂದರೆ ನೀರು ಆವಿಯಾಗಿದ್ದು ಮತ್ತು ತಂಪಾದ ತಕ್ಷಣ ಮತ್ತೆ ನೀರಿನ ರೂಪಕ್ಕೆ ಬರುತ್ತೆ. ಕಬ್ಬಿಣ ಕರಗಿದ್ದು ತಂಪಾದ ತಕ್ಷಣ ಕಬ್ಬಿಣದ ರೂಪಕ್ಕೆ ಬರುತ್ತೆ. ಯಾವುದೇ ರಾಸಾಯನಿಕ ಒಂದು ಕ್ರಿಯೆ ಇಲ್ಲದೆ ಇದು ಬೇಗನೆ ಮೊದಲ ಸ್ಥಿತಿಗೆ ಬರ್ತವೆ. ಒಂದಕ್ಕೆ ಉದಾಹರಣೆ, ಹಾಗಾದರೆ ಕಬ್ಬಿಣ ಕರಗುವುದು ಆಗ್ಬೋದು, ನೀರು ಆವಿಯಾಗುವುದು ಆಗ್ಬೋದು, ಮೇಣ ಕರಗುವುದು ಮತ್ತು ಕಾಗದ ಹರಿಯುವುದು ಅಂತ ಹೇಳಿದ್ದೀನಿ. ಕಬ್ಬಿಣ ಹೆಚ್ಚಿನ ಉಷ್ಣತೆಯನ್ನು ಕೊಟ್ಟಾಗ ಅದೇನಾಗುತ್ತೆ? ಕರಗುತ್ತೆ. ಅದೇ ತಂಪಾದಾಗ ಮತ್ತೇನಾಗುತ್ತೆ? ಮತ್ತೆ ಘನಸ್ಥಿತಿಗೆ ಬರುತ್ತದೆ. ಮೇಣನೂ ಅಷ್ಟೇ, ಕರಗಿಸ್ದಾಗ ನೀವು ಮೇಣದ ಬತ್ತಿ ಉರಿಸಿರ್ತೀರ, ಮನೇಲಿ ನೋಡಿರ್ಬೋದು. ಮೇಣ ಉರಿಸ್ದಾಗ ಅದು ಕರಗುತ್ತೆ, ಮತ್ತೇನಾಗುತ್ತೆ? ಅಂದರೆ ಕಾಯಿಸಿದಾಗ ಕರಗುತ್ತೆ, ತಂಪು ಮಾಡಿದಾಗ ಅದು ಮತ್ತೆ ಘನರೂಪಕ್ಕೆ ಬರುತ್ತದೆ. ಕಾಗದ ಹರಿಯುವುದು, ಇಲ್ಲಿ ಹೊಸ ವಸ್ತುಗಳು ಯಾವುದೂ ಉಂಟಾಗೋದಿಲ್ಲ, ಅದರಿಂದ ಇದನ್ನು ಭೌತ ಬದಲಾವಣೆ ಅಂತ ನಾವು ಕರಿತೀವಿ. ಮುಂದೆ ನೋಡೋಣ. ಹಾಗಾದರೆ ಇನ್ನು ರಾಸಾಯನಿಕ ಬದಲಾವಣೆ ಎಂದರೇನು ಅಂತ ಈಗ ತಿಳ್ಕೊಳ್ಳೋಣ. ಯಾವ ಬದಲಾವಣೆಯಲ್ಲಿ ರಾಸಾಯನಿಕ ವಸ್ತುಗಳು ಯಾವ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುತ್ತವೆಯೋ ಅದನ್ನು ರಾಸಾಯನಿಕ ಬದಲಾವಣೆ ಅಂತ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ಈ ವಸ್ತುಗಳನ್ನು ಸುಲಭವಾಗಿ ಮೊದಲ ಸ್ಥಿತಿಗೆ ನಾವು ತರೋಕ್ಕಾಗೋದಿಲ್ಲ, ಅದನ್ನು ಸುಲಭವಾಗಿ ಮೊದಲ ಸ್ಥಿತಿಗೆ ಬರುವುದಿಲ್ಲ ಅಂತ ನಾವು ಹೇಳ್ತೀವಿ. ಉದಾಹರಣೆ, ಕಬ್ಬಿಣ ತುಕ್ಕು ಹಿಡಿಯುವುದು ಅಂತ ಹೇಳ್ತೀವಿ. ಕಬ್ಬಿಣ ತುಕ್ಕು ಹಿಡಿದ್ಮೇಲೆ ಮತ್ತೆ ಮೊದಲ ಸ್ಥಿತಿಗೆ ಕಬ್ಬಿಣವನ್ನು ನಾವು ಮಾಡೋಕ್ಕಾಗೋದಿಲ್ಲ. ಇನ್ನು ಹಣ್ಣು ಮಾಗುವುದು, ಯಾವುದೇ ಒಂದು ಕಾಯಿ
ಹಣ್ಣಾದ ಮೇಲೆ ಅದನ್ನು ಮತ್ತೆ ಕಾಯಿ ಸ್ಥಿತಿಗೆ ಅದನ್ನು ನಾವು ತರೋಕ್ಕಾಗೋದಿಲ್ಲ. ಮೇಣ ಉರಿಯುವುದು ಅಂತ ಹೇಳ್ತಿದ್ದೀನಿ. ಗಮನಿಸಿ ವಿದ್ಯಾರ್ಥಿಗಳು, ಇಲ್ಲಿ ಮೇಣ ಉರಿಯುವುದು ಅಂತ ಹೇಳ್ತಿದ್ದೀನಿ. ಯಾವುದೇ ಒಂದು ವಸ್ತು ಉರಿತಾ ಇದೆ ಅಂದರೆ ಆ ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸ್ತಾ ಇದೆ ಅಂತ ಅರ್ಥ. ಅಂದರೆ ಅಲ್ಲಿ ರಾಸಾಯನಿಕ ಬದಲಾವಣೆ ಆಗ್ತಾ ಇದೆ, ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ. ಇನ್ನು ಹಾಲು ಮೊಸರಾಗುವುದು, ಹಾಲು ಮೊಸರಾದ ಮೇಲೆ ನಾವು ಅದನ್ನು ಹಾಲಿನ ರೂಪಕ್ಕೆ ತರೋಕ್ಕಾಗೋದಿಲ್ಲ. ಇನ್ನು ನಾವು ಉಸಿರಾಡುವುದು ಅಂತ ಹೇಳಿದ್ವಿ. ಅಂದರೆ ಉಸಿರಾಟ ಅಂದರೆ ನಿಮಗೆ ಏತಲ್ಲಿ ಕಲ್ತಿರ್ತೀರಿ ಅಂದರೆ ನಮ್ಮ ದೇಹದಲ್ಲಿ ಜೀರ್ಣವಾದಂತಹ ಯಾವುದು ಗ್ಲೂಕೋಸ್, ಆಹಾರ ಜೀರ್ಣವಾದ ಮೇಲೆ ಕೊನೆಗೆ ಯಾವುದು ಉತ್ಪತ್ತಿ ಆಗುತ್ತೆ, ಗ್ಲೂಕೋಸ್ ಆಗುತ್ತೆ. ಆ ಗ್ಲೂಕೋಸ್ ಜೀವಕೋಶದಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಯನ್ನು ನಾವು ಉಸಿರಾಟ ಅಂತ ಕರಿತೀವಿ. ಇದು ಕೂಡ ರಾಸಾಯನಿಕ ಬದಲಾವಣೆ, ಹಾಗೆ ಇದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕೂಡ ಕರಿತೀವಿ. ಮುಂದೆ ನೋಡೋಣ ಹಾಗಾದರೆ ರಾಸಾಯನಿಕ ಕ್ರಿಯೆ ಅಂದರೆ ಏನು ಅಂತ ನೋಡೋಣ. ಏನು ಹಾಗಾದರೆ ರಾಸಾಯನಿಕ ಕ್ರಿಯೆ ಅಂದರೆ ಯಾವ ಕ್ರಿಯೆಯಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಅದನ್ನು ರಾಸಾಯನಿಕ ಕ್ರಿಯೆ ಅಂತ ನಾವು ಕರಿತೀವಿ. ಅಂದರೆ ಅಥವಾ ಸಿಂಪಲ್ಲಾಗಿ ಈ ಕ್ರಿಯೆಯಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಮೆಗ್ನೀಷಿಯಂ ರಿಬ್ಬನ್ ಇರುತ್ತೆ ವಿದ್ಯಾರ್ಥಿಗಳೇ, ಆ ಮೆಗ್ನೀಷಿಯಂ ರಿಬ್ಬನ್ ಅಂತ ಯಾಕೆ ಕರಿತೀವಿ ಅಂದರೆ ಅದನ್ನು ನಾವು ಟೇಪ್ ಸುತ್ತಿದಾಗ ಸುತ್ತಿಡ್ತೀವಿ, ಅದಕ್ಕಾಗಿ ರಿಬ್ಬನ್ ಅಂತ ಹೇಳ್ತೀವಿ. ಮೆಗ್ನೀಷಿಯಂ ರಿಬ್ಬನನ್ನು ನಾವು ಒಂದು ಮುಂಬತ್ತಿ ಇಟ್ಟು ಅಥವಾ ಬರ್ನರಿಂದ ಅದನ್ನು ಉರಿಸಿದಾಗ ಅದೇನಾಗುತ್ತೆ, ಚೆನ್ನಾಗಿ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥ ಬಿಳಿಯ ಪುಡಿ ಉತ್ಪತ್ತಿ ಆಗುತ್ತದೆ. ಅಂದರೆ ಇಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗಿದೆ, ಅದಕ್ಕೋಸ್ಕರ ಇದನ್ನು ರಾಸಾಯನಿಕ ಕ್ರಿಯೆ ಅಂತ ನಾವು ಕರಿತೀವಿ. ಹಾಗಾದರೆ ರಾಸಾಯನಿಕ ಕ್ರಿಯೆ ಅಂತ ಕರಿಬೇಕಾದ್ರೆ ಕೆಲವು ನಾವು ಹೇಗೆ ಕರಿಬೋದು, ಯಾವ ಯಾವ ವೀಕ್ಷಣೆಗಳನ್ನು ನೋಡಿ ಕರಿಬೋದು ಅಂತ ನಾವೀಗ ನೋಡೋಣ. ಈಗ ಯಾವ ವೀಕ್ಷಣೆಗಳನ್ನು ನೋಡಿ ನಾವು ಕರಿತೀವಪ್ಪ ಅಂದರೆ ಒಂದು ಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ. ನಾವು ಯಾವ ಸ್ಥಿತಿಯಲ್ಲಿ ನೋಡ್ತೀವೋ ಅದನ್ನು, ಏನನ್ನಾದರೂ ಅದನ್ನು ಮಾಡಿದ ಸುಟ್ಟಾಗ ಅಥವಾ ರಾಸಾಯನಿಕ ಕ್ರಿಯೆ ನಡೆದಾಗ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ. ಮತ್ತು ಯಾವುದಾದ್ರೂ ಅನಿಲ ಬಿಡುಗಡೆ ಆಗ್ಬೋದು, ಅಥವಾ ಬಣ್ಣದಲ್ಲಿ ಬದಲಾವಣೆ ಆಗ್ಬೋದು, ಅಥವಾ ತಾಪದಲ್ಲಿ ಬದಲಾವಣೆ ಆಗ್ಬೋದು. ಅದೇನೆಂದರೆ ಅದನ್ನು ರಾಸಾಯನಿಕ ಕ್ರಿಯೆ ನಡೀಬೇಕಾದ್ರೆ ಯಾವುದಾದ್ರೂ ಒಂದು ಫ್ಲಾಸ್ಕಲ್ಲಿ ಏನೋ ಹಾಕಿರ್ತೀವಿ ಅಂತ ತಿಳ್ಕೊಳ್ರಿ, ಅದರ ತಳದಲ್ಲಿ ನಾವು ಮುಟ್ಟಿದಾಗ ಬಿಸಿಯಾಗಿದೆ ಅಂದರೆ ಅರ್ಥ ಅಲ್ಲಿ ಟೆಂಪ್ರೇಚರ್ ಅಂದರೆ ಉಷ್ಣತೆ ತಾಪ ಹೆಚ್ಚಾಗಿದೆ ಅಂತ ಅರ್ಥ. ಅಂದರೆ ತಾಪ ಬದಲಾವಣೆ ಆದರೂ ಕೂಡ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ತೀವಿ. ಹಾಗಾದರೆ ಈ ವೀಕ್ಷಣೆಗಳನ್ನು ನೋಡೋಕ್ಕೆ ಕೆಲವು ಚಟುವಟಿಕೆಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅವನ್ನು ನಾವು ನೋಡೋಣ. ಈಗ ಮೊದಲನೇದಾಗಿ ಈ ಮೆಗ್ನೀಷಿಯಂ ರಿಬ್ಬನಿಲಿ ಉರಿಸ್ತಾ ಇರತಕ್ಕಂಥ ಒಂದು ಚಟುವಟಿಕೆ ಇದೆ ನೋಡಿರಿ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದು ಅಂತ. ಹಾಗೆ ಬರ್ನರಿಂದ ಉರಿಸ್ತಾ ಇದ್ದೀವಿ, ಆ ಮೆಗ್ನೀಷಿಯಂ ಪಟ್ಟಿಯನ್ನು ನಾವು ಇಕ್ಕಳದ ಸಹಾಯದಿಂದ ಇಟ್ಕೊಂಡಿರ್ತೀವಿ. ಸ್ವಲ್ಪ ದೂರದ ಕಣ್ಣನ್ನು ಯಾವಾಗಲೂ ದೂರ ಇಟ್ಕೊಂಡಿರಬೇಕು, ಯಾಕಂದರೆ ಒಂದೊಂದು ಸಲ ಸ್ವಲ್ಪ ಜೋರಾಗಿ ಉರಿಯೋ ಚಾನ್ಸ್ ಇರುತ್ತೆ ಅದು. ಸೊ ಅದು ಉರಿಯೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಕಣ್ಣು ಕೂರೈಸುವ ಅಂದ ಈ ಸುರುಸುರುಬತ್ತಿ ಹಚ್ತೀವಲ್ಲ ಆ ಥರ ಸ್ವಲ್ಪ ಬೆಳಕು ಬರುತ್ತೆ. ಅದು ಉರಿದ್ಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥ ಪುಡಿ ಉಂಟಾಗುತ್ತೆ, ಅದನ್ನು ನಾವು ಕೆಳಗಡೆ ಇಟ್ಟಿದ್ದೀವಲ್ವ ವಾಚ್ ಗ್ಲಾಸು, ಅದರಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಕಲೆಕ್ಟ್ ಮಾಡ್ಕೊಂಡು ನೋಡಿದಾಗ ನಮಗದು ಸಿಗುತ್ತೆ. ಸೊ ಈಗ ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿಸಿದಾಗ ಯಾವ ಉತ್ಪನ್ನ ಉಂಟಾಗುತ್ತದೆ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಬೇಕು. ಅದರ ಬಣ್ಣ ಯಾವುದು ಅಂದರೆ ಬಿಳಿಯಾಗಿರುತ್ತೆ ಅದರ ಬಣ್ಣ. ಈಗ ಮುಂದಿನ ಚಟುವಟಿಕೆಗೆ ಹೋಗೋಣವಾ. ಈಗ ಎರಡನೇ ಚಟುವಟಿಕೆ, ಇಲ್ಲಿ ಒಂದು ಪ್ರಣಾಳ ತಗೋಬೇಕು. ಪ್ರಣಾಳ ತಗೊಂಡು ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಅದರಲ್ಲಿ ಹಾಕಬೇಕು, ಮತ್ತು ಇನ್ನೂ ಒಂದು ದ್ರಾವಣವನ್ನು ಸೇರಿಸ್ಬೇಕು. ಅದು ಯಾವುದು, ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸ್ಬೇಕು. ಇವೆರಡು ಸೇರಿಸಿದಾಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನೋಡಿದಾಗ ಕೆಳಗಡೆ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಎಲ್ಲ ಏನಾಗುತ್ತೆ, ಗಸಿ ಥರ ಕೆಳಗಡೆ ಸೇರಿಕೊಳ್ಳುತ್ತೆ, ಅದು ನೀರಿನಿಂದ ಬೇರೆ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಅದನ್ನು ನಾವೇನಂತೀವಿ, ಪ್ರಕ್ಷೇಪ ಅಂತ ಕರಿತೀವಿ. ಇಲ್ಲಿ ಉಂಟಾಗಿರ್ತಕ್ಕಂಥ ಪ್ರಕ್ಷೇಪ ಯಾವುದಾಗಾದರೆ AGI ಅಂತ ಬರ್ತಿದ್ದೀನಿ ನೋಡ್ರಿ, ಸಿಲ್ವರ್ ಅಯೋಡೈಡ್ ಅಥವಾ ಬೆಳ್ಳಿಯ ಅಯೋಡೈಡ್ ಅಂತ ನಾವು ಕರಿತೀವಿ. ಪಕ್ಕದಲ್ಲಿ ಇನ್ನೊಂದು ಉತ್ಪನ್ನ ಇದೆ, ಅದು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ನಾವು ಕರಿತೀವಿ. ಹಾಗಾದರೆ ಏನನ್ನು ವೀಕ್ಷಿಸ್ತೀರಿ, ಬೆಳ್ಳಿಯ ಅಯೋಡೈಡನ್ನು ವೀಕ್ಷಿಸ್ತೀವಿ. ಇಲ್ಲಿ ಇದು ಯಾವ ಬಣ್ಣಕ್ಕೆ ಇರುತ್ತಪ್ಪ ಅಂದರೆ ತಿಳಿ ಹಳದಿ ಬಣ್ಣದ ಒಂದು ಪ್ರಕ್ಷೇಪ ಆಗಿರುತ್ತೆ ಇದು. ಹಾಗಾದರೆ ಇನ್ನೂ ಒಂದು ಚಟುವಟಿಕೆಯನ್ನು ನಾವು ನೋಡೋಣ. ಇಲ್ಲಿ ಒಂದು ಚಟುವಟಿಕೆ ಇದೆ ನೋಡ್ರಿ, ಒಂದು ಫ್ಲಾಸ್ಕ್ ತಗೊಂಡಿದ್ದೀವಿ. ಆ ಫ್ಲಾಸ್ಕಲ್ಲಿ ಏನು ಹಾಕಿರಬೇಕು, ಮೊದಲು ಜಿಂಕ್ ZN ಅಂತ ತೋರಿಸಿದ್ದೀನಿ ನೋಡ್ರಿ, ಸತುವಿನ ಚೂರುಗಳು. ಜಿಂಕ್ನ ಚಿಹ್ನೆ ಸತು ಅಂದರೆ ZN ಅಂತ, ಸತುವಿನ ಚೂರುಗಳನ್ನು ಹಾಕಿರ್ತೀವಿ. ಅದರ ಮೇಲೆ ಅದರ ಒಂದು ಕಾರ್ಕ್ನಿಂದ ಮುಚ್ಚಿರ್ತೀವಿ,
ಆ ಒಂದು ಮಧ್ಯದ ಒಂದು ಗಾಜಿನ ನಳಿಕೆಯಿಂದ ಹನಿ ಹನಿಯಾಗಿ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಬಿಡ್ತೀವಿ. ಸತುವಿನ ಚೂರುಗಳು ಆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಉಂಟಾಗಿದೆ. ಆರೋ ಮಾರ್ಕಲ್ಲಿ ತೋರಿಸಿದ್ದೀನಿ ನೋಡಿ, ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ. ನಿಮ್ಗೆ ಇದನ್ನು ಇದು ನೀವು ಸಿಂಪಲಾಗಿ ನೋಡಿಬಿಡ್ತೀರಿ, ಆದರೆ ಈ ಕ್ವಶನ್ ಕೇಳಿದಾಗ ಯಾವುದು ಅಂತ ಮರ್ತುಬಿಡ್ತೀರಿ. ಇದೇ ಸಿಂಪಲಾಗಿ ಕೇಳ್ತಾರೆ ಅಂದರೆ ಸತುವಿನ ಚೂರುಗಳು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಅಂತ ಕೇಳ್ತಾರೆ. ಯಾವುದಾಗುತ್ತೆ? ಅನಿಲ ಬಿಡುಗಡೆ. ಯಾವುದು? ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಇದರ ಒಂದು ರಾಸಾಯನಿಕ ಸಮೀಕರಣ ಕೂಡ ಮೇಲೆ ಬರೆದಿದ್ದೀನಿ ನಿಮಗೆ. ಸೊ ಇಲ್ಲಿ ಏನು ಗೊತ್ತಾಯಿತು? ರಾಸಾಯನಿಕ ಕ್ರಿಯೆ ಅಂದರೆ ಅನಿಲದ ಬಿಡುಗಡೆ ಕೂಡ ಆಗಿರುತ್ತೆ. ಹಾಗೆ ಈ ಕ್ರಿಯೆ ನಡೀಬೇಕಾದರೆ ನಾವು ಸ್ವಲ್ಪ ದೂರನೇ ಇರಬೇಕು. ಕಣ್ಣನ್ನು ಯಾವಾಗಲೂ ಆದಷ್ಟು ಮುಖವನ್ನು ದೂರ ಇಟ್ಕೊಂಡಿರಬೇಕು. ತಳವನ್ನು ಸ್ವಲ್ಪ ಸ್ಪರ್ಶಿಸಿ ನೋಡಿದಾಗ ಏನಾಗುತ್ತೆ? ತಳ ಬಿಸಿಯಾಗಿರುತ್ತೆ. ಅಂದರೆ ಏನು ಗೊತ್ತಾಗುತ್ತೆ? ರಾಸಾಯನಿಕ ಕ್ರಿಯೆ ನಡೀಬೇಕಾದರೆ ತಾಪದಲ್ಲಿ ಕೂಡ ಬದಲಾವಣೆ ಆಗ್ಬೋದು. ಅಂದರೆ ಸ್ಥಿತಿಯಲ್ಲಿ ಬದಲಾವಣೆ ಆಗ್ಬೋದು, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಈ ವೀಕ್ಷಣೆಗಳು ಯಾವುದಕ್ಕೆ ಸಹಾಯ ಮಾಡ್ತವೆ? ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತವೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠವನ್ನು ನಿಲ್ಲಿಸೋಣ. ಇದ್ರ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಹೋಮ್ವರ್ಕ್ ಆಗಿ ಕೊಡ್ತೀನಿ, ಇವಕ್ಕೆ ಆನ್ಸರ್ ಬರೆದ್ಬಿಟ್ಟು ನೀವು ವಾಟ್ಸಪ್ಗೆ ಹಾಕ್ರಿ. ಓಕೆ, ಮೊದಲನೇದಾಗಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದೀನಿ. ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದೀನಿ. ಇದನ್ನು ಬಾಕ್ಸ್ ಟೈಪ್ ಹಾಕ್ಬಿಟ್ಟು ಫಸ್ಟ್ಗೆ ಭೌತ ಬದಲಾವಣೆ, ಈ ಕಡೆ ಇನ್ನೊಂದು ಕಡೆ ರಾಸಾಯನಿಕ ಬದಲಾವಣೆ ಬರೆದ್ಬಿಟ್ಟು ಅದ್ರ ಕೆಳಗಡೆ ಅದಕ್ಕೆ ನಿಮಗೆ ಗೊತ್ತಿದೆ ಆ ಒಂದು ಡೆಫಿನಿಷನ್ನು ಇನ್ನೊಂದು ರೀಸನ್ನು ಬರೆದ್ಬಿಟ್ಟು ಉದಾಹರಣೆಗಳನ್ನು ಬರೆದ್ಬಿಡಿ. ಇನ್ನೊಂದು, ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಕ್ಕೆ ಸೇರಿಸಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದು ಅಂತ ಕೇಳಿದ್ದೀನಿ. ಇಲ್ಲಿ ಪ್ರಕ್ಷೇಪ ಅಂದರೆ ನೀರಿನಲ್ಲಿ ಕರಗದ ವಸ್ತು, ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಅಂತ ನಾವಿಲ್ಲಿ ಕರಿತೀವಿ. ಅದು ಯಾವುದು ಅಂತ ನೀವು ಬರೀಬೇಕು. ಇನ್ನು, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಉಂಟಾಗುವ ಉತ್ಪನ್ನ ಯಾವುದು ಅಂತ ಕೇಳಿದ್ದೀನಿ. ಅದರ ಬಣ್ಣ ತಿಳಿಸಿ ಅಂತ ಕೇಳಿದ್ದೀನಿ. ಅದನ್ನು ಕೂಡ ಹೇಳಿದ್ದೀನಿ, ನೀವು ಬರೀಬೇಕು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಓಕೆ, ನಮಸ್ಕಾರ.